ಚಿತ್ರರಂಗದಲ್ಲಿ ಮತ್ತೊಂದು ದುರಂತ ಸಂಭವಿಸಿದ್ದು ಖ್ಯಾತ ಹಿರಿಯ ನಟ ಇಂದು ಬೆಳಿಗ್ಗೆ ತಮ್ಮ ಕೊನೆಯುಸಿರೆಳೆದಿದ್ದಾರೆ. ಚಿತ್ರರಂಗದ ಮೇಲೆ ಕಪ್ಪು ಛಾಯೆ ಹಾಗೆ ಮುಂದುವರಿತಾ ಇದ್ದು ಖ್ಯಾತ ಹಿರಿಯ ನಟ ನಿರ್ದೇಶಕ ಕೆ ವಿಶ್ವನಾಥ್ ನಿಧನರಾಗಿದ್ದಾರೆ. ತೆಲುಗು ಚಿತ್ರರಂಗ, ತಮಿಳು, ಕನ್ನಡ ಚಿತ್ರರಂಗ ಹಾಗೂ ಬಾಲಿವುಡ್ನಲ್ಲಿ ತಮ್ಮದೇ ಆದ ಛಾಪನ್ನ ಮೂಡಿಸಿದ್ದ ಕೆ ವಿಶ್ವನಾಥ್ ಹೈದರಾಬಾದ್ನಲ್ಲಿ ವಿಧಿವಶರಾಗಿದ್ದಾರೆ. ಅವರಿಗೆ 92 ವರ್ಷ ವಯಸ್ಸಾಗಿತ್ತು. ಪತ್ನಿ ಹಾಗೂ 3 ಮಕ್ಕಳನ್ನ ವಿಶ್ವನಾಥ್ ರವರು ಅಗಲಿದ್ದಾರೆ. ಇವರ ಸಾವಿಗೆ ಇಡೀ ಚಿತ್ರರಂಗದ ಕಲಾವಿದರು ಕಂಬನಿಯನ್ನ ಮಿಡಿದಿದ್ದಾರೆ. ಕಳೆದ ಕೆಲವು ದಿನಗಳಿಂದ ಕೆ ವಿಶ್ವನಾಥ್ ವಯೋಸಹಜ ಅನಾರೋಗ್ಯದಿಂದ ಬಳಲ್ತಾ ಇದ್ರು. ವಿಶ್ವನಾಥ್ ಅವರನ್ನ ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಹೈದರಾಬಾದ್ನ ಖಾಸಗಿ ಆಸ್ಪತ್ರೆಯಲ್ಲಿ ವಿಶ್ವನಾಥ್ ಸಾವನ್ನಪ್ಪಿದ್ದಾರೆ. ನಿರ್ದೇಶಕರಾಗಬೇಕು ಎಂಬ ಕನಸನ್ನ ಕಂಡಿದ್ದ ವಿಶ್ವನಾಥ್ 1951ರಲ್ಲಿ ಕನ್ನಡದ ಪ್ರಖ್ಯಾತ ಸಿನಿಮಾ ಪಾತಾಳ ಭೈರವಿ ಚಿತ್ರಕ್ಕೆ ಸಹಾಯಕ ನಿರ್ದೇಶಕರಾದರು. ತೆಲುಗು, ತಮಿಳು, ಹಿಂದಿ ಸುಮಾರು 50ಕ್ಕೂ ಹೆಚ್ಚು ಸಿನಿಮಾಗಳನ್ನ ನಿರ್ದೇಶಿಸಿದ್ದ ವಿಶ್ವನಾಥ್ ಅವರು ನಟನಾಗಿಯೂ ಖ್ಯಾತಿ ಪಡೆದವರು. ಶುಭ ಸಂಕಲ್ಪಂ ಚಿತ್ರದ ಮೂಲಕ ಕೆ ವಿಶ್ವನಾಥ್ ತೆರೆ ಮೇಲೆ ಬಣ್ಣ ಹಚ್ಚಿದ್ರು. ನಂತರ ಅನೇಕ ಸೂಪರ್ ಹಿಟ್ ಸಿನಿಮಾಗಳಲ್ಲಿ ಕೆಲ ಧಾರಾವಾಹಿಗಳು ಜಾಹೀರಾತಿನಲ್ಲೂ ಕೂಡ ವಿಶ್ವನಾಥ್ ಅವರು ಕಾಣಿಸಿಕೊಂಡಿದ್ರು. ಇನ್ನು ವಿಶ್ವನಾಥ್ ಅವರ ನಟನೆಗೆ ಅನೇಕ ಪ್ರಶಸ್ತಿಗಳು ಲಭಿಸಿವೆ. ಅದರಲ್ಲಿ ಪದ್ಮಶ್ರೀ ಮತ್ತು ದಾದಾ ಫಾಲ್ಕೆ ಪ್ರಶಸ್ತಿಗಳು ತಮ್ಮದಾಗಿಸಿಕೊಂಡಿದ್ದಾರೆ. ಇನ್ನು ಕಾಕತಾಳೀಯವು ಅಂತ ನೋಡಿದ್ರೆ ಕೆ ವಿಶ್ವನಾಥ್ ನಿರ್ದೇಶನದ ಸೂಪರ್ ಡ್ಯೂಪರ್ ಹಿಟ್ ಸಿನಿಮಾ ಶಂಕರಾಭರಣಂ 1980 ಫೆಬ್ರವರಿ 2ರಂದು ಬಿಡುಗಡೆಯಾಗಿತ್ತು. ಕೆ ವಿಶ್ವನಾಥ್ ಅವರಿಗೆ ಶಂಕರಾಭರಣಂ ಸಿನಿಮಾ ಅಪಾರ ಖ್ಯಾತಿಯನ್ನ ತಂದುಕೊಟ್ಟಿತ್ತು. ಇನ್ನು 43 ವರ್ಷಗಳ ಬಳಿಕ ಅದೇ ದಿನ ಕೆ ವಿಶ್ವನಾಥ್ ಅವರು ಇಹಲೋಕವನ್ನ ತ್ಯಜಿಸಿದ್ದಾರೆ. ವಿಶ್ವನಾಥ್ ಅವರ ನಿಧನಕ್ಕೆ ತಾರೆಯರು ಅತೀವ ಕಂಬನಿಯನ್ನ ಮಿಡಿದಿದ್ದಾರೆ.